ಈ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆಲವೇ ದಿನಗಳಲ್ಲಿ ಹೆಸರು ಫೈನಲ್ ಆಗುತ್ತೆ ಆದರೆ ಇದೊಂದು ಅಚ್ಚರಿಯ ಹೆಸರು ನಿರೀಕ್ಷೆ ಮಾಡದೇ ಇರುವಂತ ಹೆಸರನ್ನ ಬಿಜೆಪಿ ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬಹುದು ಅಂತ ಒಂದ ಕಡೆ ಅರಶೋಕ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಅಂತ ಹೇಳ್ತಾ ಇದ್ದಾರೆ ಸಿಟಿ ರವಿ ಅಂತ ಹೇಳ್ತಾರೆ ಶೋಭಾ ಕರಂದ್ಲಾಜೆ ಅಂತ ಕೂಡ ಲೆಕ್ಕಾಚಾರ ಇದೆ ಆದರೆ ಈ ಹೆಸರನ್ನ ನೀವು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಇದಕ್ಕೊಂದಷ್ಟು ಪುಷ್ಟಿ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಬಿಜೆಪಿಯಲ್ಲಿ ಯುವಕರನ್ನ ಮುಂದೆ ತರಬೇಕು ಯುವಕರನ್ನ ನಾಯಕತ್ವ ಕೊಡಬೇಕು ಅಂತ ಹೇಳಿ ಹಿಂದೆ ಇಂದನ ಸಚಿವರಾಗಿದ್ದಂತ ಪವರ್ ಮಿನಿಸ್ಟರ್ ಆಗಿದ್ದಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಭಾಯಿಸಿದಂತ ಸುನೀಲ್ ಕುಮಾರ್ ಕಾರ್ಕಳ ಶಾಸಕರು ಸುನೀಲ್ ಕುಮಾರ್ ಒಂದು ಟ್ವೀಟ್ ಮಾಡಿದ್ರು ಸೋ ಬಿಜೆಪಿಯಲ್ಲಿ ಯುವಕರಿಗೆ ಹೊಣೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ಯುವಕರಿಗೆ ನಾಯಕತ್ವ ಕೊಡಬೇಕು ಅಂತ ಸ್ವತಃ ಅದು ಸುನೀಲ್ ಕುಮಾರ್ ತಮಗೊಂದು ಅವಕಾಶ ಸಿಗಲಿ ಅಂತ ಹೇಳ್ಕೊಂಡ್ರೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಲೆಕ್ಕಾಚಾರ ಸ್ಪಷ್ಟ ಯುವಕರಿಗೆ ಬಿಜೆಪಿ ಈ ಬಾರಿ ಹೊಣೆ ಹೊರಿಸುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇರುವ ಒಂದು ಹೆಸರು ನಿರೀಕ್ಷೆ ಮಾಡದೇ ಇರುವಂತ ಹೆಸರು ಪ್ರತಾಪ್ ಸಿಂಹ ಯಾಕೆ ಪ್ರತಾಪ್ ಸಿಂಹ ಅಂತ ನೋಡೋದಾದರೆ ಇತ್ತೀಚೆಗೆ ನೋಡಿ ನೀವು ಪಕ್ಷದಲ್ಲೇ ಪಕ್ಷದ ದ್ರೋಹಿಗಳಿದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದರು ಪಕ್ಷದಲ್ಲಿ ಇನ್ನೊಂದು ಪಕ್ಷದ ಜೊತೆ ಕಾಂಗ್ರೆಸ್ ಜೊತೆ ಸಿದ್ದರಾಮಯ್ಯನವರ ಜೊತೆ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ಗೆದ್ದಂತವರಿದ್ದಾರೆ ಅವರಿಂದಾಗಿ ಬಿಜೆಪಿ ಸೋಲ್ಬೇಕಾಯಿತು ಇದು ಪ್ರತಾಪ್ ಸಿಂಹ ಹೇಳಿದಂತ ಮಾತು ನೇರವಾಗಿ ಮಾಧ್ಯಮದ ಮುಂದೆ ಬಂದು ಹೇಳಿದರು ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ನಿಧಾನಕ್ಕೆ ಈ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ RSS ನಿಂದ ಒಂದು ಮಟ್ಟಿಗೆ ಅಂದರೆ RSS ನ ಹಿನ್ನೆಲೆ ಚೆನ್ನಾಗಿರೋದ್ರಿಂದ ಅದರ ಜೊತೆಗೆ ಚೆನ್ನಾಗಿರೋದ್ರಿಂದ ಸಂಘದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಬಹುಶಃ ಅವರೇ ಪ್ರಾಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಬಿಜೆಪಿಗೆ ಹೀನಾಯವಾಗಿ ಸೋತಿರುವಂಥ ಬಿಜೆಪಿಗೆ ಹಿರಿಯರಿಗಿಂತ ಯುವಕರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋಂಥದ್ದಿದೆ ಹೀಗಿರುವಾಗ ಯಾರು ಯುವಕರು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸಹಜವಾಗಿ ಬಿಜೆಪಿ ಕೊಡ್ತಾ ಇರುವಂಥದ್ದು ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಲಿಂಗಾಯತರಿಗೆ ಕೊಡುತ್ತೆ ಒಕ್ಕಲಿಗರಲ್ಲಿ ಯಾರು ಪ್ರತಾಪ್ ಸಿಂಹ ಒಕ್ಕಲಿಗರು ಇನ್ನು ಹಳೆ ಮೈಸೂರು ಭಾಗದಿಂದ ಬಂದಂಥವರು ಮೈಸೂರು ಸಂಸದರು ಇದನ್ನು ಗಮನದಲ್ಲಿಟ್ಕೋಬೇಕು ಸಿದ್ದರಾಮಯ್ಯನವರಿಗೆ ಏನಾದರೂ ಟಕ್ಕರ್ ಕೊಡಬಹುದಾಗಿದ್ದರೆ ಸಿದ್ದರಾಮಯ್ಯನವ್ರನ್ನ ಯುವಕರಾಗಿದ್ದರೂ ಕೂಡ ದಾಖಲೆಗಳ ಮೂಲಕ ಮಾತಿನ ಮೂಲಕ ಎದುರಿಸೋದಕ್ಕೆ ಸಿದ್ಧ ಆಗಿದ್ದರೆ ಅದು ಪ್ರತಾಪ್ ಸಿಂಹ ಯಾಕೆಂದರೆ ಪತ್ರಕರ್ತರಾಗಿ ಸಾಕಷ್ಟು ವಿಚಾರಗಳ ಅಧ್ಯಯನ ಇದೆ ಸಂವಿಧಾನದ ಅಧ್ಯಯನ ಇದೆ ಯಾವುದೇ ವಿಚಾರ ಬಂದರೆ ಕೂಡ ಬಿಜೆಪಿಯ ಮುಖವಾಣಿಯಾಗಿ ರಾಜ್ಯದಲ್ಲಿ ಬಿಜೆಪಿಯ ಆ್ಯಂಕರ್ ಆಗಿ ಮುಂದೆ ನಿಂತ್ಕೋತಾರೆ ಪ್ರತಾಪ್ ಸಿಂಹ ಮೊನ್ನೆ ಅವರು ಹೇಳಿದ್ದು ಹಾಗೆ ಇತ್ತು ಅಂದರೆ ರಾಜ್ಯದಲ್ಲಿ ಬಿಜೆಪಿ RSS ಸಿದ್ಧಾಂತವನ್ನು ಆಶಯವಾಗಿಟ್ಟುಕೊಂಡು RSS ಸಿದ್ಧಾಂತದ ಮೂಲದಿಂದ ಬಂದಂಥ ನಾಯಕರು ಮೊನ್ನೆ ರೊಚ್ಚಿಗೆದ್ದಿದ್ದಾರೆ ಸಿಟಿ ರವಿ ಸುನೀಲ್ ಕುಮಾರ್ ಪ್ರತಾಪ್ ಸಿಂಹ ಈ ಮೂವರೇ ರೊಚ್ಚಿಗೆದ್ದಿದ್ದು ಈ ಮೂವರೇ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡಿದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಕ್ಕೆ ಸೋಲಲ್ಲಿ ನಾವು ಆ ಸಾಲಿನಲ್ಲಿ ಸೋಲಿನ ಸಾಲಿನಲ್ಲಿ ನಿಂತ್ಕೋಬೇಕಾಗಿದೆ ಅವರು ಗೆದ್ದುಕೊಂಡ್ರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆದರೆ BJP ಸೋತೋಯ್ತು ಕಾರ್ಯಕರ್ತರು ಸೋತಿಲ್ಲ ನಾಯಕರು ಕೆಲವರು ಸೋತಿರಬಹುದು ಅಂತ ಸಿಟಿ ರವಿ ಪ್ರತಾಪ್ ಸಿಂಹ ಸುನೀಲ್ ಕುಮಾರ್ ರೀತಿಯವರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಮೂರೂ ಜನ RSS ಹಿನ್ನೆಲೆಯಿಂದ ಬಂದವರು ಸೊ ಹಾಗಾಗಿ ಇವರನ್ನು ಪ್ರತಾಪ್ ಸಿಂಹ ಈ ರೀತಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಂಡು ರಾಜ್ಯ BJPಯಲ್ಲಿರುವಂತಹ ಹಿರಿಯ ನಾಯಕರ ಹುಳುಕುಗಳನ್ನು ಹೊರಗೆ ತೆಗಿತಾ ಇದ್ದಾರೆ ನೇರವಾಗಿಯೇ ಎದುರಿಸ್ತಾ ಇದ್ದಾರೆ ರಾಜ್ಯ BJPಯಲ್ಲಿ ಅಡ್ಜಸ್ಟ್ಮೆಂಟ್ ಯಾರಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕಿತ್ತೋಗಿಬೇಕಾಗುತ್ತೆ ಸೊ ನಮ್ಮಂಥ ಯುವಕರಿಗೆ ನನ್ನಂಥವರಿಗೆ ನಾಯಕತ್ವವನ್ನು ಕೊಟ್ಟರೆ ನಾನು ಮುನ್ನಡೆಸ್ತೀನಿ ಸೊ ಇಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ ನಾಯಕರನ್ನೆಲ್ಲ ಮೂಲೆಗುಂಪು ಮಾಡಬೇಕಾಗುತ್ತೆ ಯುವಕರಿಗೆ ನಾಯಕತ್ವ ಕೊಡಿ ನಾನು ಅದನ್ನು ನಿಭಾಯಿಸ್ತೀನಿ ಸೊ ಹಾಗಾಗಿ ತನ್ನನ್ನು ತಾನೇ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರಾ ಅಥವಾ ಇದರ ಹಿಂದೆ RSS ನಿಂತ್ಕೊಂಡು ಒಬ್ಬ ಯುವ ನಾಯಕನಿಗೆ ಪಟ್ಟ ಕಟ್ಟೋದಕ್ಕೆ ತಯಾರಿ ಮಾಡ್ತಾ ಇದೆಯಾ ಪ್ರತಾಪ್ ಸಿಂಹ ಅವ್ರನ್ನ ಮುನ್ನೆಲೆಗೆ ತರ್ತಾ ಇದೆಯಾ ಈ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಯಾಕೆಂದರೆ ಬಹಳ ಹಿಂದೆ ಕೂಡ BJPಗೊಬ್ಬ ಯುವ ನಾಯಕ ಬೇಕು ರಾಜ್ಯಕ್ಕೆ ಅಂತ ಇತ್ತು ಯಾಕೆಂದರೆ ಯಡಿಯೂರಪ್ಪನವ್ರ ನಂತರ ಮುನ್ನಡೆಸುವಂಥ ನಾಯಕ ಯಾರು ಸೊ ಇನ್ನೂ ಕೂಡ ವಿಜಯೇಂದ್ರ ಅವರು ಶಾಸಕರಾಗಿರಲಿಲ್ಲ ಈಗ ತಾನೇ ಆಗಿದ್ದಾರೆ ಅವರಿಗೆ ಏನು ರಾಜ್ಯಾಧ್ಯಕ್ಷ ಸ್ಥಾನ ವಹಿಸೋದಕ್ಕಾಗಲ್ಲ ಇನ್ನೂ ಕೂಡ ಅಂದರೆ MLA ಆಯ್ಕೆ ಆಗಿರೋದೇ ಮೊದಲ ಬಾರಿ ಆದರೆ ಪ್ರತಾಪ್ ಸಿಂಹ ಎರಡು ಬಾರಿ MP ಆಗಿದ್ದಾರೆ ತೇಜಸ್ವಿ ಸೂರ್ಯ ಅಂತವರು ಪ್ರತಾಪ್ ಸಿಂಹ ಅಂತವರು ಸುನೀಲ್ ಕುಮಾರ್ ಅಂತವ್ರಿಗೆ ಅವಕಾಶ ಕೊಡಬೇಕು ನಾಯಕತ್ವ ಕೊಡಬೇಕು ಯಾಕೆಂದರೆ ಅವರು Tier 2 ಲೀಡರ್ಸ್ ಎರಡನೇ ಹಂತದ ಲೀಡರ್ನ ಮುನ್ನೆಲೆಗೆ ತರಬೇಕು ಇಲ್ಲ ಅಂದರೆ ಯಡಿಯೂರಪ್ಪನವರ ನಂತರ BJPಯಲ್ಲಿ ಲೀಡರ್ಶಿಪ್ ಇಲ್ಲದೆ ಇರುವಾಗುತ್ತೆ ಈಗ ಇದ್ದಂತಹ ಪ್ರಮುಖ ನಾಯಕರು ಸೋತಿದ್ದಾರೆ
ಕೆಲವರಿಗೆ ನಾಯಕತ್ವ ಅಂದ್ರೆ ಭವಿಷ್ಯದಲ್ಲಿ ಬಿಜೆಪಿಯನ್ನ ಇನ್ನು 20 30 ವರ್ಷಗಳ ಕಾಲ ಮುನ್ನಡೆಸುವಷ್ಟು ವಯಸ್ಸಿಲ್ಲ 60 50 ದಾಟದವರಿಗೆ ಆಗಲ್ಲ 40 ದಾಟದವರು ಯಾರಿದ್ದಾರೆ ಅವರಿಗೆ ಕೊಡಬೇಕು ಸೋ ಈ ಲೆಕ್ಕಾಚಾರದಲ್ಲಿ ಬಿಜೆಪಿ ಪ್ರತಾಪ್ ಸಿಂಹ ಅವರನ್ನ ಮೈಸೂರಿನ ಸಂಸದರನ್ನ ಮೈಸೂರಿನಿಂದ ಗೆದ್ದರಂತ ಸಿದ್ದರಾಮಯ್ಯ ಅವರನ್ನ ಎದುರಿಸೋದಕ್ಕೆ ಅಥವಾ ಕಾಂಗ್ರೆಸ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಕ್ಕಲಿಗ ಮತಗಳನ್ನು ಸೆಳ್ಕೊಂಡಂತ ಕಾಂಗ್ರೆಸ್ ಅನ್ನು ಎದುರಿಸೋದಕ್ಕೆ ಮತ್ತೊಬ್ಬ ಒಕ್ಕಲಿಗ ನಾಯಕನನ್ನಾಗಿ ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರನ್ನ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರ ನಡೀತಾ ಇದೆ ಗೊತ್ತಿಲ್ಲ ಬಿಜೆಪಿ ಆರ್ಎಸ್ಎಸ್ ಮೂಲದಿಂದ ಮುದ್ರೆ ಒತ್ತಿದ್ರೆ ಸರ್ಪ್ರೈಸ್ ಆಯ್ಕೆಯಾಗಿ ಪ್ರತಾಪ್ ಸಿಂಹ ಬಂದ್ರು ಬರಬಹುದು ನೋಡೋಣ ಇದು ನಮಗೆ ಸಿಕ್ಕಂತ ಒಂದು ಅಪ್ಡೇಟ್ಸ್ ನಿಮ್ಮ ಲೆಕ್ಕಾಚಾರ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ಆಗ್ತಾರೆ ಸೋ ನಮಗೆ ತಿಳಿಸಿ ಸೋ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ